ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ಯಾತ್ರೆ, ಈ ಅಜಾತ ಶತ್ರುವಿನ ಅಂತಿಮ ಯಾತ್ರೆಗೋಸ್ಕರವಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಷ್ಟ್ರೀಯ ಏಕತಾ ಸ್ಥಳದಲ್ಲಿ ವಾಜಪೇಯಿ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧಾರ್ಮಿಕ ವಿಧಿವಿಧಾನವನ್ನ ಅಳಿಯ ರಂಜನ್ ಭಟ್ಟಾಚಾರ್ಯ ಅವರು ಪೂರೈಸ್ತಾ ಇದ್ದಾರೆ. ಅಂದ್ರೆ ಅವರ ದತ್ತು ಪುತ್ರಿಯ ಪತಿ ಅಳಿಯ ರಂಜನ್ ಅವರು, ಅವರು ವಾಜಪೇಯಿ ಅವರ ಅಂತಿಮ ಒಂದು ಯಾತ್ರೆಗೆ ಅವರು ಕೂಡ ಅಲ್ಲಿ ನಿಂತು ವಿಧಿವಿಧಾನಗಳನ್ನು ಪೂರೈಸಲಿದ್ದಾರೆ. ಎ ಬಿ ವಾಜಪೇಯಿ ಅವರ ದತ್ತುಪುತ್ರಿ ನಮಿತಾ ಪತಿ ರಂಜನ್ ಭಟ್ಟಾಚಾರ್ಯ ಇವರ ಕೈಯಿಂದ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಲಾಗುತ್ತೆ. ಅಂದರೆ ಆ ಮೂಲಕವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತ್ಯ ಸಂಸ್ಕಾರವನ್ನು ಮತ್ತು ಅದರ ವಿಧಿವಿಧಾನಗಳನ್ನು ರಂಜನ್ ಭಟ್ಟಾಚಾರ್ಯ ಅವರು ನೆರವೇರಿಸ್ತಾ ಇದ್ದಾರೆ. ವಾಜಪೇಯಿ ಅವರ ಸ್ಮಾರಕಕ್ಕಂತಲೇ 1.5 ಎಕರೆ ಜಮೀನನ್ನು ಅಲ್ಲಿ ಮೀಸಲಾಗಿ ಇಡಲಾಗ್ತಾ ಇದೆ. ಏಕತಾ ಸ್ಥಳದಲ್ಲಿ ಈಗಾಗಲೇ ಸುಮಾರು 5ಕ್ಕಿಂತ ಹೆಚ್ಚಿನ, ಅಂದರೆ 5,000 ಪೊಲೀಸರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಒಂದು ಭದ್ರತೆಗೆ ಅಲ್ಲಿ ಪೊಲೀಸರು ನಿಯೋಜನೆ ಆಗಿರ್ತಾರೆ. NSG, RAF, SPG ಸೇರಿದಂತೆ ವಿವಿಧ ಸೇನಾ ತುಕಡಿಯನ್ನು ಭದ್ರತೆಗೋಸ್ಕರವಾಗಿ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ರಾಷ್ಟ್ರೀಯ ಏಕತಾ ಸ್ಥಳದ ಸುತ್ತಲೂ ಕೂಡ ಬೃಹತ್ LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಅಂತ್ಯ ಸಂಸ್ಕಾರವನ್ನು ಆ ಸ್ಥಳದಿಂದ ತುಂಬ ಹತ್ತಿರದಲ್ಲಿ ನಿಂತು ನೋಡಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲವೋ, ದೂರದಿಂದ ನಿಂತು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತ್ಯ ಸಂಸ್ಕಾರವನ್ನು ನೋಡಲಿ ಅನ್ನೋ ಒಂದು ಉದ್ದೇಶದಿಂದಾಗಿ LED ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ವಾಜಪೇಯಿ ಅವರ ಸ್ಮಾರಕಕ್ಕೆ 1.5 ಎಕರೆ ಜಮೀನನ್ನು ಕೂಡ ನಿಗದಿಪಡಿಸಲಾಗಿದೆ. ಆ ಒಂದು ಸ್ಥಳದಲ್ಲಿ ವಾಜಪೇಯಿ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ನೋಡ್ತಾ ಇದ್ದೀವಿ ನಾವು, ಅಂತಿಮ ಯಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ. ಭಾರತದ ಮಾಜಿ ಪ್ರಧಾನಿ, 3 ಬಾರಿ ಭಾರತದ ಪ್ರಧಾನಿಯಾಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವರು ನಿನ್ನೆ ಸಂಜೆ 5:05 ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು. ಆ ನಂತರದಲ್ಲಿ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ. 7 ದಿನಗಳ ಶೋಕಾಚರಣೆಯನ್ನು ಅನೌನ್ಸ್ ಮಾಡಲಾಗಿತ್ತು. ಜೊತೆಗೆ ಈ ದಿನ ಕೇಂದ್ರದ ಅಂದರೆ ಆ ಕೇಂದ್ರದ ಸರ್ಕಾರದ ಕಂಪನಿಗಳಲ್ಲಿ ಅಲ್ಲಿ ಒಟ್ಟು 30 ದಿನದ ಮಟ್ಟಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದ್ದರೆ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1 ದಿನದ ರಜೆಯನ್ನು ಶಾಲಾ ಕಾಲೇಜುಗಳಿಗೆ ಅನೌನ್ಸ್ ಮಾಡಲಾಗಿತ್ತು. ಇನ್ನು ನಿನ್ನೆ ಆ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ನಂತರದಲ್ಲಿ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆನಂತರ BJP ಕಚೇರಿ, ಅಲ್ಲಿಂದ ನೇರವಾಗಿ ಅವರಿಗೆ ಅಂತ್ಯ ಸಂಸ್ಕಾರದ ಮೆರವಣಿಗೆ ಶುರುವಾಗುತ್ತೆ. ಇದೀಗ ಪುಷ್ಪಾಲಂಕೃತ ತೆರೆದ ವಾಹನದಲ್ಲಿ ವಾಜಪೇಯಿ ಅವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ. ಯಾರ್ಯಾರಿಗೆ ನೋಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲವೋ, ದಾರಿಯುದ್ದಕ್ಕೂ ಅಂದರೆ ಆ ರಸ್ತೆಯ ಉದ್ದಕ್ಕೂ ಕೂಡ ಅವರು ನೋಡ್ತಾ ಹೋಗಬಹುದಾಗುತ್ತೆ. ಆ ಮೂಲಕವಾಗಿ ಒಂದು ಅಂತಿಮ ನಮನವನ್ನು ಎಲ್ಲರೂ ಕೂಡ ಸಲ್ಲಿಸಲಿ ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ.